हाय फ्रेंड्स, नम्मल्ली बहळष्टु जन फ्रेंड्स जोते इद्दाग बहळ चेन्नागि मातनाडुत्तारे। अदे मातुगळन्नु स्टेज एरि नाल्कु जन मुंदे मातनाडबेकु अंद्रे भय पडेदुकोळ्ळुत्तारे। नीवु विद्यार्थी आदरे सेमिनारिनल्लि आगिरबहुदु, नीवु उद्योगि इद्रे मीटिंग्नल्लि आगिरबहुदु, यावुदो ओंदु समयदल्लि नाल्कु जन मुंदे होगि मातनाडुव परिस्थिति बंदे बरुत्ते। आदरे ಅಂತಹ ಸಮಯದಲ್ಲಿ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸ್ಟೇಜ್ ಮೇಲೆ ಏರಿದ ನಂತರ ಕೈಕಾಲು ನಡುಗುತ್ತವೆ, ಮೈಯೆಲ್ಲ ಬೆವರು ಬಂದು ಬಿಡುತ್ತೆ। ಇದಕ್ಕೆ ಮೂಲ ಕಾರಣ ಸ್ಟೇಜ್ ಫಿಯರ್। ಈ ಸ್ಟೇಜ್ ಫಿಯರ್ ಅಂದರೆ ನಮ್ಮಲ್ಲಿ ನಮ್ಮ ಬಗ್ಗೆ ನಾಲ್ಕು ಜನ ಏನು ಅಂದುಕೊಳ್ಳುತ್ತಾರೋ ಅಂತ ನಮ್ಮಲ್ಲಿ ನಾವೇ ಊಹಿಸಿಕೊಂಡು ಭಯ ಪಡೆದುಕೊಳ್ಳುತ್ತೇವೆ। ಬಹಳಷ್ಟು ಜನಕ್ಕೆ ಒಳ್ಳೆಯ ನಾಲೆಜ್ ಕೂಡ ಇರುತ್ತೆ, ಆದರೆ ಸ್ಟೇಜ್ ಫಿಯರ್ ಇರುವ ಕಾರಣದಿಂದ ಆ ನಾಲೆಜ್ ಅನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲ್ಲ। ಇದರಿಂದ ಎಷ್ಟು ಒಳ್ಳೊಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ। ನೀವು ಇದ್ದ ಕ್ಷೇತ್ರದಲ್ಲಿ ನೀವು ಲೀಡರ್ ಆಗಬೇಕು ಅಂದರೆ ನಿಮ್ಮಲ್ಲಿ ಲೀಡರ್ಶಿಪ್ ಗೆ ಬೇಕಾದ ಅರ್ಹತೆಗಳಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕೂಡ ಒಂದು। ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಗ್ರೇಟ್ ಪಬ್ಲಿಕ್ ಸ್ಪೀಕರ್ ಮೇಡ್ ನಾಟ್ ಬರ್ನ್। ಹುಟ್ಟುವಾಗಲೇ ಯಾರು ಕೂಡ ಒಳ್ಳೆಯ ಸ್ಪೀಕರ್ ಆಗಿ ಹುಟ್ಟುವುದಿಲ್ಲ, ಅವರನ್ನು ಅವರು ದೊಡ್ಡ ವ್ಯಕ್ತಿಯಾಗಿ ನಿರ್ಮಿಸಿಕೊಳ್ಳುತ್ತಾರೆ। ಮೊದಲು ಪ್ರತಿಯೊಬ್ಬರಿಗೂ ಕೂಡ ಭಯ ಇದ್ದೇ ಇರುತ್ತೆ, ಆದರೆ ಆ ಭಯವನ್ನು ನಾವು ಜಯಿಸಬೇಕು। ಅದಕ್ಕೋಸ್ಕರ ಈಗ ನಾವು ಹೇಳುವ ಕೆಲವು ಸಲಹೆಗಳೊಂದಿಗೆ ನೀವು ಇದನ್ನು ಪಾಲಿಸಿದ್ದೇ ಆದಲ್ಲಿ ಸ್ಟೇಜ್ ಫಿಯರ್ ಅನ್ನು ಹೋಗಲಾಡಿಸಬಹುದು, ಎಲ್ಲಿ ಆದರೂ ಧೈರ್ಯವಾಗಿ ಮಾತನಾಡಬಹುದು। ಮೊದಲು ನೀವು ಯಾವ ಟಾಪಿಕ್ ಬಗ್ಗೆ ಮಾತನಾಡಬೇಕು ಅಂದುಕೊಂಡಿದ್ದೀರೋ ಆ ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ। ಆ ಟಾಪಿಕ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ಗೊತ್ತಿರಬೇಕು। ನಮಗೆ ಪೂರ್ತಿಯಾಗಿ ಗೊತ್ತಿದ್ದ ಮೇಲೆ ಮಾತನಾಡಲು ಭಯವೇಕೆ? ಒಂದು ವೇಳೆ ನೀವು ಮಾತನಾಡುವಾಗ ಮಧ್ಯದಲ್ಲಿ ಯಾರಾದರೂ ಕ್ವೆಶ್ಚನ್ಸ್ ಕೇಳಿದರೆ ಅದಕ್ಕೆ ಉತ್ತರ ಕೊಡುವಂತವರಾಗಿರಬೇಕು। ಅದಕ್ಕಾಗಿ ನೀವು ಹೇಳಬೇಕಾದದ್ದನ್ನು ಪೂರ್ತಿಯಾಗಿ ಅದರ ಬಗ್ಗೆ ತಿಳಿದುಕೊಳ್ಳಿ। ನಿಮ್ಮ ಟಾಪಿಕ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದ್ರೂ ಕೂಡ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ। ಅದರಿಂದ ಮನೆಯಲ್ಲಿರುವ ಕನ್ನಡಿ ಮುಂದೆ ನಿಂತು ನೀವು ಹೇಳುವ ಸ್ಪೀಚ್ ಅನ್ನು ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ನಂತರ ನೋಡಿಕೊಳ್ಳಿ। ಇದರಿಂದ ನಾವು ಮಾಡುವ ತಪ್ಪುಗಳು ಗೊತ್ತಾಗುತ್ತೆ, ಅದರಿಂದ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬಹುದು। ಹಾಗೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ನಿಜವಾಗಿಯೂ ಅದ್ಭುತವಾಗಿ ಮಾತನಾಡುತ್ತಾ ಇದ್ದೀರಿ ಅಂತ ಊಹಿಸಿಕೊಳ್ಳಿ। ನಿಮ್ಮ ಸ್ಪೀಚ್ ಕೇಳಿದ ಜನರು ಚಪ್ಪಾಳೆ ಹೊಡೆಯುತ್ತಿದ್ದಾರೆ ಎಂದು ಊಹಿಸಿಕೊಳ್ಳಿ, ಇದರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ। ನೀವು ಸ್ಟೇಜ್ ಮೇಲೆ ಮಾತನಾಡುವಾಗ ನಿಮ್ಮ ಫೋಕಸ್ ಎಲ್ಲ ನೀವು ಹೇಳುವ ಟಾಪಿಕ್ ಮೇಲೇನೇ ಇರಬೇಕು। ವೇಗವಾಗಿ ಮಾತನಾಡಿದ ಮಾತ್ರಕ್ಕೆ ಒಳ್ಳೆಯ ಸ್ಪೀಕರ್ ಆಗಲು ಸಾಧ್ಯವಿಲ್ಲ। ವೇಗವಾಗಿ ಮಾತನಾಡುವಾಗ ಮುಂದೆ ಇರುವ ಆಡಿಯನ್ಸ್ಗೆ ಅರ್ಥವಾಗುವುದಿಲ್ಲ, ಆದ್ದರಿಂದ ಏನು ಉಪಯೋಗವೂ ಕೂಡ ಇಲ್ಲ। ವೇಗವಾಗಿ ಮಾತನಾಡುವುದಕ್ಕಿಂತ ನಿಧಾನವಾಗಿ ಮಾತನಾಡಿ, ನೀವು ಹೇಳುವ ಸ್ಪೀಚ್ ಆಸಕ್ತಿಕರವಾಗಿ ಇರುವಂತೆ ನೋಡಿಕೊಳ್ಳಿ। ಈ ರೀತಿಯಲ್ಲಿ ಮಾಡುವುದರಿಂದ ಒಳ್ಳೆಯ ಸ್ಪೀಕರ್ ಕೂಡ ಆಗಬಹುದು। ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದುವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।